ಈ ಕಥಾಸ ಎನ್ನುವಂತಹ ಈ ಗ್ರಂಥವನ್ನು ಬರೆದಂತಹ ಕವಿ ಸೋಮದೇವ ಕವಿ ಸಾಲ ವೃಕ್ಷದಂತೆ ದೊಡ್ಡದಾಗಿರುವಂತಹ ದೇಹಂತಹ ಈ ಕಾಣಭೂತಿಯನ್ನು ಅವನು ಕಾಣ್ತಾನೆ ಪುಷ್ಪದಂತನು ಭೂಮಿಯ ಮೇಲೆ ವರ ರುಚಿ ಎನ್ನುವಂತಹ ಹೆಸರಿನಿಂದ ಪ್ರಸಿದ್ಧಿಯನ್ನ ಪಡೆದಿರ್ತಾನೆ ಇಷ್ಟೊಂದು ಒಳ್ಳೆಯ ಗುಣವಿರುವಂತಹ ನಿನಗೆ ಯಾಕೆ ಈ ರೀತಿಯಾದಂತಹ ಸ್ಥಿತಿ ಬಂದಿದೆ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂಥಾಪಿ ದ್ವಿತೀಯ ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತ ನಾಮ ಭಾರತಿ ಅಹಂ ವಿಧ್ಯಾಶ್ರಮ ಸಂಸ್ಕೃತ ಸಂಸ್ಕೃತವಿಭಾಗೇ ಕಾರ್ಯಂ ಕರೋಮಿ ಪ್ರಿಯ ವಿದ್ಯಾರ್ಥಿಗಳೇ ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ದ್ವಿತೀಯ ಸೆಮೆಸ್ಟರ್ ಬಿ ಕಾಂ ವಿದ್ಯಾರ್ಥಿಗಳಿಗೆ ದ್ವಿತೀಯ ಸೆಮೆಸ್ಟರ್ ತರಗತಿಗೆ ಆತ್ಮೀಯ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ನೀವು ಹಿಂದಿನ ತರಗತಿಗಳಲ್ಲಿ ಇದುವರೆಗೂ ಮೂರು ಪಾಠಗಳ ವಿಚಾರ ಹಾಗೂ ವ್ಯಾಕರಣ ವಿಭಾಗದ ವಿಚಾರಗಳ ಪಾಠವನ್ನ ಕೇಳ್ಕೊಂಡಿದ್ವಿ ಇಂದು ನಾನು ನಿಮ್ಮ ಕಾವ್ಯ ಸುಹಾಸ ಎನ್ನುವಂತಹ ಪಠ್ಯ ಪುಸ್ತಕದ ನಾಲ್ಕನೇ ಪಾಠವಾದಂತಹ ಪುಷ್ಪದಂತ ಕಥಾ ಎನ್ನುವಂತಹ ಪಾಠವನ್ನ ಪ್ರಾರಂಭ ಮಾಡ್ತೀನಿ ಮಕ್ಕಳೇ ಬನ್ನಿ ವಿದ್ಯಾರ್ಥಿಗಳೇ ಈ ಪಾಠದಲ್ಲಿ ಏನೆಲ್ಲ ವಿಚಾರಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ ಪುರತಃ ಗಚ್ಚ ಮಹಾ ಪ್ರಿಯ ವಿದ್ಯಾರ್ಥಿಗಳೇ ಈ ಪುಷ್ಪದಂತ ಕಥಾ ಎನ್ನುವಂತಹ ಪ್ರಸ್ತುತ ಪಾಠವನ್ನ ಸೋಮದೇವ ಕವಿ ಬರೆದಿರುವಂತಹ ಕಥಾ ಎನ್ನುವಂತಹ ಒಂದು ಬೃಹತ್ತಾದಂತಹ ಗ್ರಂಥದಿಂದ ಆರಿಸಿರುವಂತಹ ಪಾಠವಾಗಿದೆ ಹಾಗಾಗಿ ಕಥಾ ಸರಿಸ್ಸಾಗರ ಅಂದರೆ ಕಥೆಗಳ ಸಾಗರವು ಅಂತ ಅರ್ಥ ಆಗುತ್ತೆ ಹಾಗಾಗಿ ಇಂತಹ ಒಂದು ಕಥೆಗಳೆಂಬ ಸಾಗರದಿಂದ ಆರಿಸಿಕೊಟ್ಟಿರುವಂತಹ ಈ ಪಾಠವೇ ಪುಷ್ಪದಂತ ಕಥಾ ಈ ಕಥಾ ಸರಿಸ್ ಎನ್ನುವಂತಹ ಈ ಗ್ರಂಥವನ್ನು ಬರೆದಂತಹ ಕವಿ ಸೋಮದೇವ ಕವಿ ಹನ್ನೊಂದನೆಯ ಶತಮಾನದಲ್ಲಿ ಕಾಶಿಯಲ್ಲಿ ಅನಂತರಾಜ ಎನ್ನುವಂತಹ ಒಬ್ಬ ರಾಜ ಇದ್ದ ಆತನ ಪತ್ನಿಯಾದಂತಹ ಸೂರಮತಿಯ ಚಿತ್ತ ವಿನೋದಕ್ಕಾಗಿ ಅನಂತರಾಜನು ಸೋಮದೇವ ಕವಿಗೆ ಕತೆಗಳನ್ನ ಬರೆಯಲು ತಿಳಿಸಿದ ಆಗ ಈ ಸೋಮದೇವ ಕವಿಯು ಬೃಹತ್ ಕಥೆಯಿಂದ ಆದಂತಹ ಅನೇಕ ಕಥೆಗಳನ್ನು ಬರೆದು ಒಂದು ದೊಡ್ಡ ಗ್ರಂಥವನ್ನು ಮಾಡಿದ ಆ ಗ್ರಂಥವೇ ಕಥಾ ಸರಿಸಾಗರ ಎನ್ನುವಂತಹ ಹೆಸರಿನಿಂದ ಪ್ರಸಿದ್ಧಿಯಾಯಿತು ಅಂತಹ ಒಂದು ಕಥಾ ಸರಿಸ್ಸಾಗರದಿಂದ ಆರಿಸಿರುವಂತಹ ಕಥೆಯೇ ಈ ಪುಷ್ಪದಂಥ ಕಥಾ ಈ ಸೂರಮತಿ ಎನ್ನುವಂತಹ ರಾಣಿಯು ಯಾವಾಗಲೂ ಧರ್ಮಶಾಸ್ತ್ರಗಳಲ್ಲಿಯೇ ಆಸಕ್ತಿಯನ್ನು ಹೊಂದಿದವಳಾಗಿರ್ತಾಳೆ ಯಾವುದರಲ್ಲಿ ಧರ್ಮಶಾಸ್ತ್ರಗಳಲ್ಲಿಯೇ ಆಸಕ್ತಿಯನ್ನು ಹೊಂದಿದವಳಾಗಿರ್ತಾಳೆ ಸದಾ ಶಾಸ್ತ್ರಗಳಲ್ಲಿಯೇ ತನ್ನ ಮನಸ್ಸನ್ನು ಇಟ್ಟಿರುತ್ತಾಳೆ ಅವಳ ಅಣತಿಯಂತೆ ಅವಳ ಆಸೆಯಂತೆ ಅವಳ ಮನೋರಂಜನೆಗಾಗಿ ಅನಂತರಾಜನ ಅಣತಿಯಂತೆ ಸೋಮದೇವನು ಬೃಹತ್ ಕಥೆಯ ಸಾರವನ್ನು ಸಂಗ್ರಹಿಸಿದ್ದಾನೆಂದು ಹೇಳಲಾಗಿದೆ ಮಹಾಕವಿಯಾದಂತಹ ಸೋಮದೇವನಿಂದ ರಚಿತವಾದಂತಹ ಈ ಕಥಾಸರಿಸರವು ಒಟ್ಟು ಇಪ್ಪತ್ತೊಂದು ಸಾವಿರದ ಐನೂರು ಶ್ಲೋಕಗಳಿಂದ ಕೂಡಿರುವಂತಹದ್ದಾಗಿದೆ ನದಿಗಳು ಬಂದು ಸೇರಿ ಆಗಿರುವಂತಹ ಕಥಾ ಸಮುದ್ರ ಅಂತ ಹೇಳ್ತಾರೆ ಇದನ್ನ ಏನಂತ ಹೇಳ್ತಾರೆ ಕತೆಗಳೆಂಬ ನದಿಗಳು ಬಂದು ಸೇರಿ ಆಗಿರುವಂತಹ ಕಥಾ ಸಮುದ್ರ ಎಂಬ ಅರ್ಥದಲ್ಲಿ ಈ ಕೃತಿಗೆ ಕಥಾ ಸರಿಸಾಗರ ಎಂದು ಹೆಸರನ್ನ ಕರೆಯಲಾಗಿದೆ ಮಕ್ಕಳೇ ಕತೆಗಳೆಂಬ ನದಿಗಳು ಬಂದು ಸೇರಿ ಆಗಿರುವ ಕಥಾ ಸಮುದ್ರ ಎಂಬ ಅರ್ಥದಲ್ಲಿ ಈ ಕೃತಿಗೆ ಕಥಾ ಸರಿಸಾಗರ ಎಂದು ಕರೆಯಲಾಗುತ್ತದೆ ಏನಂತ ಹೇಳ್ತಾರೆ ಕತೆಗಳೆಂಬ ನದಿಗಳು ಬಂದು ಸೇರಿ ಆಗಿರುವಂತಹ ಈ ಕಥಾ ಸಮುದ್ರವು ಯಾವ ರೀತಿ ಹೆಸರನ್ನ ಪಡ್ಕೊಂಡಿದೆಯಪ್ಪ ಅಂದರೆ ಕಥಾ ಸರಿಸಾಗರ ಎನ್ನುವಂತಹ ಹೆಸರನ್ನ ಪಡ್ಕೊಂಡಿದೆ ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ ಈ ಕೃತಿಯಲ್ಲಿ ಕತೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಮಕ್ಕಳೇ ಏನಿದೆ ಈ ಕೃತಿಯಲ್ಲಿ ಕತೆಗೆ ಹೆಚ್ಚಿನ ಪ್ರಾಶಸ್ತ್ಯ ಇದೆ ಆದ್ರಿಂದ ಕಾವ್ಯಾಂಶಗಳ ಪ್ರಾಚಾರ್ಯವಾಗಲಿ ವರ್ಣನೆಗಳ ವಿಜೃಂಭಣೆಗಾಗಲಿ ಶಬ್ದ ಅಥವಾ ಅರ್ಥಾಲಂಕಾರಗಳ ವೈಭವವು ಈ ಕೃತಿಯಲ್ಲಿ ಕಾಣಸಿಗುವುದಿಲ್ಲ ಯಾಕೆಂದ್ರೆ ಕಥೆಯೇ ಹೆಚ್ಚು ಪ್ರಾಮುಖ್ಯವಾಗಿರುವುದರಿಂದ ಬೇರೆ ಯಾವುದು ಕೂಡ ಅಂತಹ ವೈಭವ ಈ ಕೃತಿಯಲ್ಲಿ ಕಾಣೋದಿಲ್ಲ ಅಂತ ಹೇಳಿದ್ದಾರೆ ಈ ಕಥಾ ಸರಿಸಾಗರದಲ್ಲಿ ಲಂಬಕಗಳೆಂಬ ಹದಿನೆಂಟು ವಿಭಾಗಗಳಿವೆ ಮಕ್ಕಳೇ ಈ ಕಥಾ ಸರಿಸಾಗರದಲ್ಲಿ ಲಂಬಕಗಳೆಂಬ ಹದಿನೆಂಟು ವಿಭಾಗಗಳಿವೆ ಇದರಲ್ಲಿ ಉಪವಿಭಾಗಗಳು ತರಂಗಗಳು ಎಂಬ ಹೆಸರಿನಿಂದ ಕರೆಯಲ್ಪಟ್ಟು ಒಟ್ಟು ನೂರ ಇಪ್ಪತ್ತೈದು ತರಂಗಗಳಿವೆ ಎಂದು ಹೇಳಲಾಗಿದೆ ಮಕ್ಕಳೇ ಅರ್ಥ ಆಯ್ತಾ ಲಂಬಕಗಳೆಂಬ ಒಟ್ಟು ಹದಿನೆಂಟು ವಿಭಾಗಗಳಿದೆ ಆ ಹದಿನೆಂಟು ವಿಭಾಗಗಳು ಯಾವ ಲಂಬಕಗಳಿದೆಯಲ್ಲ ಅದು ಉಪವಿಭಾಗಗಳು ತರಂಗಗಳೆಂಬ ಹೆಸರಿನಿಂದ ಕರೆಯಲ್ಪಟ್ಟು ಒಟ್ಟು ನೂರ ಇಪ್ಪತ್ತೈದು ತರಂಗಗಳಿವೆ ಅಂತ ತಿಳಿಸಲಾಗಿದೆ ಯಾವುದರಲ್ಲಿ ಮಕ್ಕಳೇ ಈ ಸೋಮದೇವ ಕವಿ ಬರೆದಿರುವಂತಹ ಕಥಾ ಸರಿಸಾಗರದಲ್ಲಿ ಈ ಪ್ರಸ್ತುತ ಪಾಠಭಾಗ ಏನು ನಿಮಗೆ ಕೊಟ್ಟಿದಾರಲ್ಲ ಪುಷ್ಪದಂತ ಕಥಾ ಈ ಕಥೆಯ ಕಥಾ ವಸ್ತು ಏನಪ್ಪ ಅಂತ ಹೇಳಿದ್ರೆ ಈಶ್ವರನು ಪಾರ್ವತಿಗೆ ಅಪೂರ್ವವಾದಂತಹ ರಮ್ಯ ಕಥೆಗಳನ್ನು ಹೇಳುತ್ತಿದ್ದಾಗ ಅದನ್ನ ಕದ್ದು ಕೇಳಿದಂತಹ ಶಿವಗಣ ಹಾಗೂ ಮಿತ್ರಗಣಗಳೆಂಬ ಎರಡು ಗಣಗಳಿಗೆ ಶಿವನಿಂದ ಶಾಪ ಸಿಗುತ್ತೆ ಆ ಶಾಪಗ್ರಸ್ತರಾದಂತಹ ಆ ಶಿವಗಣ ಹಾಗೂ ಮಿತ್ರಗಣಗಳು ಭೂಮಿಯಲ್ಲಿ ಹುಟ್ಟಿ ಕಾಣಭೂತಿ ಎಂಬ ಪಿಶಾಚಿಗೆ ಕಥೆಯನ್ನ ಹೇಳುತ್ತವೆ ಅವನು ಆ ಕಥೆಯನ್ನ ಗುಣಾಡ್ಯನಿಗೆ ಹೇಳಿ ಆತನು ಆ ಕಥೆಯನ್ನ ಗುಣಾಡ್ಯನಿಗೆ ಹೇಳಿ ಗುಣಾಡ್ಯನು ಅದಕ್ಕೆ ಕಥಾಪೀಠವನ್ನ ರಚಿಸ್ತಾನೆ ಗುಣಾಡಿಯನು ಅದಕ್ಕೆ ಕಥಾಪೀಠವನ್ನು ರಚಿಸ್ತಾನೆ ನಂತರ ಆ ಕಥೆಗಳನ್ನು ಕೇಳಿದಂತಹ ಗಣಗಳಿಗೆ ಶಾಪ ವಿಮೋಚನೆಯಾಗುವುದು ಪ್ರಸ್ತುತ ಕಥಾಭಾಗದಲ್ಲಿದೆ ಈ ಕಥಾವಸ್ತು ಏನು ಅನ್ನೋದು ನಿಮ್ಗೆ ಇವಾಗ ಅರ್ಥ ಆಗಿದೆ ಹಾಗಾಗಿ ಬನ್ನಿ ವಿದ್ಯಾರ್ಥಿಗಳೇ ಈ ಕಥೆಯನ್ನು ನೋಡೋಣ ಪುಷ್ಪದಂತ ಕಥಾ ಒಟ್ಟು ಈ ಪುಷ್ಪದಂತ ಕಥಾ ಎನ್ನುವಂತಹ ಈ ಕಥೆಯಲ್ಲಿ ನಿಮಗೆ ಇಪ್ಪತ್ತೈದು ಶ್ಲೋಕಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಬನ್ನಿ ಶ್ಲೋಕಗಳೊಂದಿಗೆ ಪುಷ್ಪದಂತ ಕಥೆಯನ್ನ ನೋಡೋಣ ಪುರತಃ ಮೊದಲನೆಯ ಶ್ಲೋಕ ಮರ್ಥ್ಯವ ಮರ್ಥ್ಯವಪುಷ ಪುಷ್ಪದಂತಹ ಪರಿಭ್ರಮನ್ ನಾಮನಾ ವರ ರುಚಿ ಕಿಂಚ ಕಾತ್ಯಾಯನ ಇತಿ ಶ್ರುತ ಮೊದಲನೆಯ ಶ್ಲೋಕ ಪುಷ್ಪದಂತ ಕಥೆದು ಈ ಶ್ಲೋಕದಲ್ಲಿ ಏನಪ್ಪಾ ಹೇಳಿದ್ದಾರೆ ಅಂದ್ರೆ ಶಿವನಿಂದ ಶಾಪಗ್ರಸ್ತನಾದಂತಹ ಪುಷ್ಪದಂತನು ಭೂಮಿಯ ಮೇಲೆ ವರ ರುಚಿ ಎನ್ನುವಂತಹ ಹೆಸರಿನಿಂದ ಪ್ರಸಿದ್ಧಿಯನ್ನ ಪಡೆದಿರ್ತಾನೆ ಏನಂತ ಪ್ರಸಿದ್ಧಿಯನ್ನ ಪಡೆದಿರ್ತಾನೆ ವರರುಚಿ ಅಥವಾ ಕಾತ್ಯಾಯನ ಎಂಬ ಹೆಸರಿನಿಂದ ಅವನು ಭೂಮಿಯ ಮೇಲೆ ಹುಟ್ಟಿರ್ತಾನೆ ಜನ್ಮವನ್ನ ತಾಳಿರ್ತಾನೆ ವರ ರುಚಿ ಹಾಗೂ ಕಾತ್ಯಾಯನ ಅಂತ ಅವನನ್ನ ಕರಿತಿರ್ತಾರೆ ಆ ಹೆಸರಿನಿಂದ ಅವನು ಪ್ರಸಿದ್ಧಿಯನ್ನ ಹೊಂದಿರ್ತಾನೆ ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ ಶ್ಲೋಕದ ಅರ್ಥ ಶಾಪಗ್ರಸ್ತನಾದಂತಹ ಪುಷ್ಪದಂತನು ವರರುಚಿ ಹಾಗೂ ಕಾತ್ಯಾಯನ ಎಂಬ ಹೆಸರಿನಿಂದ ಭೂಮಿಯ ಮೇಲೆ ಮಾನವ ಶರೀರವನ್ನ ಹೊಂದಿ ಪ್ರಸಿದ್ಧಿಯನ್ನ ಪಡೆದಿರ್ತಾನೆ ಈ ಶ್ಲೋಕದ ತಾತ್ಪರ್ಯವನ್ನು ನೋಡೋಣ ಮಕ್ಕಳೇ ಪುಷ್ಪದಂತನು ಮಾನವ ಶರೀರವನ್ನ ಹೊಂದಿ ವರರುಚಿ ಹಾಗೂ ಕಾತ್ಯಾಯನ ಎಂಬ ಹೆಸರಿನಿಂದ ಖ್ಯಾತನಾಗಿ ಸಂಚರಿಸುತ್ತಿದ್ದನು ಎನ್ನುವುದು ಈ ಶ್ಲೋಕದ ತಾತ್ಪರ್ಯವಾಗಿದೆ ಅರ್ಥ ಆಯ್ತಲ್ವ ಮಕ್ಕಳೇ ಈ ಶ್ಲೋಕದ ತಾತ್ಪರ್ಯ ಮುಂದಿನ ಶ್ಲೋಕಕ್ಕೆ ಹೋಗೋಣ ಪುರತಃ ಗಚ್ಚ ಮಹಾ ಮುಂದಿನ ಶ್ಲೋಕ ಎರಡನೆಯ ಶ್ಲೋಕ ಪಾರಂ ಸಂಪ್ರಾಪ್ಯ ವಿಧ್ಯಾನಾಂ ಕೃತ್ವ ನಂದಸ್ಯ ಮಂತ್ರಿತಾಂ ಖಿನ್ನ ಸಮಯ ದ್ರಷ್ಟು ಕದಾಚಿತ್ ವಿಧ್ಯವಾಂ ಈ ಎರಡನೆಯ ಶ್ಲೋಕದ ಅರ್ಥವನ್ನು ನೋಡೋಣ ಎಲ್ಲ ವಿದ್ಯೆಗಳಲ್ಲೂ ಪಾರಂಗತನಾಗಿದ್ದಂತಹ ಪಾರಂ ಸಂಪ್ರಾಪ್ಯ ವಿದ್ಯಾನಾಂ ಎಲ್ಲ ವಿದ್ಯೆಗಳಲ್ಲೂ ಪಾರಂಗತನಾಗಿದ್ದಂತಹ ಯಾರು ಆ ಪುಷ್ಪದಂತನು ಎಲ್ಲಾ ವಿದ್ಯೆಗಳಲ್ಲೂ ಪಾರಂಗತನಾಗಿದ್ದನು ನಂತರ ಅವನು ಎಲ್ಲಿ ಮಂತ್ರಿ ಆಗಿದ್ದ ನಂದಸ್ಯ ಮಂತ್ರಿ ನಂದರಾಜನ ಮಂತ್ರಿಯೂ ಕೂಡ ಆಗಿದ್ದನು ನಂದರಾಜನ ಮಂತ್ರಿಯಾಗಿದ್ದನು ಆತನಿಗೆ ಒಮ್ಮೆ ಏನಾಗುತ್ತಪ್ಪ ಅಂದ್ರೆ ಆತನಿಗೆ ಲೌಕಿಕ ಜೀವನದ ಬಗ್ಗೆ ಅವನಿಗೆ ಬೇಸರ ಬರುತ್ತೆ ಕಿನ್ನಹಾ ಸಮಯೋ ದ್ರಷ್ಟುಂ ಕದಾಚಿತ್ ವಿಂಧ್ಯವಾಸಿನಿ ಅಂತ ಹೇಳ್ತಾರೆ ಈ ಶ್ಲೋಕದಲ್ಲಿ ಈ ವರರುಚಿ ಎನ್ನುವಂತಹ ಈ ಪುಷ್ಪದಂಥ ಕಾತ್ಯಾಯನ ಅಂತ ಏನು ಹೇಳಿದ್ನಲ್ಲ ಅವನು ವಿದ್ಯೆಯಲ್ಲಿ ಪಾರಂಗತನಾಗಿರ್ತಾನೆ ಆತನು ನಂದರಾಜನೆಂಬ ರಾಜನ ಮಂತ್ರಿಯೂ ಕೂಡ ಆಗಿರ್ತಾನೆ ಒಮ್ಮೆ ಏನಾಗುತ್ತೆ ಅವನಿಗೆ ಲೌಕಿಕ ವಿಚಾರಗಳಲ್ಲಿ ಬೇಸರ ಉಂಟಾಗಿ ತಾನು ಒಮ್ಮೆ ವಿಂಧ್ಯವಾಸಿನಿ ಎನ್ನುವಂತಹ ದೇವಿಯ ದರ್ಶನವನ್ನು ಮಾಡಲು ಹೊರಡ್ತಾನೆ ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ ವಿಂಧ್ಯವಾಸಿನಿ ಎಂಬ ದೇವಿಯ ದರ್ಶನವನ್ನು ಮಾಡಲು ಹೊರಟನು ಒಟ್ಟಾರೆ ಈ ಶ್ಲೋಕದ ತಾತ್ಪರ್ಯ ಈ ರೀತಿ ಬರುತ್ತೆ ಮಕ್ಕಳೇ ವರರುಚಿ ಅಥವಾ ಕಾತ್ಯಾಯನ ಎಂಬ ಹೆಸರಿನಿಂದ ಖ್ಯಾತನಾಗಿರುವಂತಹ ಪುಷ್ಪದಂತನು ಸರ್ವ ವಿದ್ಯೆಗಳಲ್ಲೂ ಪಾರಂಗತನಾಗಿದ್ದ ರಾಜನ ಮಂತ್ರಿಯೂ ಕೂಡ ಆಗಿದ್ದ ಒಮ್ಮೆ ಇವನಿಗೆ ಈ ಲೌಕಿಕ ವಿಚಾರಗಳಲ್ಲಿ ಬೇಸರಗೊಂಡವನಾಗಿ ಏನ್ಮಾಡ್ತಾನೆ ವಿಂಧ್ಯಾ ದೇವತೆ ಎನ್ನುವಂತಹ ದೇವತೆಯ ದರ್ಶನವನ್ನು ಮಾಡೋದಕ್ಕಾಗಿ ಹೊರಟನು ಎನ್ನುವುದು ಈ ಶ್ಲೋಕದ ತಾತ್ಪರ್ಯವಾಗುತ್ತೆ ಮಕ್ಕಳೇ ಮುಂದಿನ ಶ್ಲೋಕವನ್ನ ನೋಡೋಣ ಈ ಶ್ಲೋಕದ ತಾತ್ಪರ್ಯ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೇನೆ ಪುರತಃ ಗಚ್ಚಾಮಹ ಮುಂದಿನ ಶ್ಲೋಕ ತಪಸಾರಾಧಿತಾ ದೇವಿ ಸ್ವಪ್ನ ಸಾಚತಂ ಪ್ರಾಹಿಣೋತ್ ಕಾಣಭೂತಿ ಖಾಣಭೂತಿಮೇಕ್ಷಿತು ಮೂರನೇ ಶ್ಲೋಕದಲ್ಲಿ ಏನಪ್ಪ ಹೇಳ್ತಾರೆ ಅಂದ್ರೆ ಯಾವಾಗ ಲೌಕಿಕ ಜೀವನದ ಆಸೆಯನ್ನ ಬಿಟ್ಟು ಬೇಸರಗೊಂಡವನಾಗಿ ವಿಂಧ್ಯದೇವತೆಯ ದರ್ಶನವನ್ನು ದರ್ಶನವನ್ನ ಮಾಡೋದಕ್ಕೋಸ್ಕರ ಹೊರಡ್ತಾನೋ ಆನಂತರ ಆತನು ವಿಂಧ್ಯವಾಸಿನಿ ದೇವಿಯನ್ನ ಕುರಿತು ತಪಸ್ಸನ್ನ ಮಾಡ್ತಾನೆ ಆಗ ತಪಸ್ಸಿನಿಂದ ಪ್ರಸನ್ನಳಾದಂತಹ ವಿಂಧ್ಯವಾಸಿನಿಯು ಕನಸಿನಲ್ಲಿ ಕಾಣಿಸಿಕೊಂಡು ಯಾರಿಗೆ ಈ ಪುಷ್ಪದಂತನಿಗೆ ವಿಂಧ್ಯ ದೇವತೆಯು ಕನಸಿನಲ್ಲಿ ಕಾಣಿಸಿಕೊಂಡು ವಿಧ್ಯಾ ಆಟವಿಗೆ ಹೋಗಿ ಕಾಣಭೂತಿಯನ್ನ ಕಾಣು ಎಂದು ಹೇಳಿದಳು ಯಾರಿಗೆ ಪುಷ್ಪದಂತನಿಗೆ ವಿಂಧ್ಯಾವಾಸಿನಿ ದೇವತೆ ಕನಸಿನಲ್ಲಿ ಬಂದು ಹೇಳ್ತಾಳೆ ಏನಂತ ಹೇಳ್ತಾಳಪ್ಪ ಅಂದ್ರೆ ನೀನು ವಿಂಧ್ಯಾಟವಿಗೆ ಆಟವಿಗೆ ಹೋಗಿ ಅಲ್ಲಿ ನೀನು ಕಣಭೂತಿಯನ್ನ ಕಾಣು ಅಂತ ಕನಸಿನಲ್ಲಿ ಬಂದು ಹೇಳ್ತಾಳೆ ಯಾರಿಗೆ ವರ ರುಚಿ ಅಥವಾ ಕಾತ್ಯಾಯನ ಅಥವಾ ಪುಷ್ಪದಂತನಿಗೆ ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ ಈ ಶ್ಲೋಕದ ತಾತ್ಪರ್ಯ ಈ ರೀತಿ ಇದೆ ತಪಸ್ಸಿನಿಂದ ಪ್ರಸನ್ನಳಾದಂತಹ ವಿಂಧ್ಯಾವಾಸಿನಿ ದೇವಿಯು ವರ ರುಚಿಗೆ ಕನಸಿನಲ್ಲಿ ಬಂದು ಹೇಳ್ತಾಳಂತೆ ಏನಂತ ಹೇಳ್ತಾಳೆ ಅಂದರೆ ನೀನು ವಿಂಧ್ಯಾಟವಿಗೆ ಹೋಗಿ ಕಾಣಭೂತಿ ಎನ್ನುವನನ್ನು ಕಾಣು ಎಂದು ಹೇಳ್ತಾಳೆ ಏನಂತ ಹೇಳ್ತಾಳೆ ಕಾಣಭೂತಿ ಮವೇಕ್ಷಿತಂ ಅಂತ ಹೇಳಿ ಕನಸಿನಲ್ಲಿ ಬಂದು ವರ ರುಚಿಗೆ ಹೇಳ್ತಾಳೆ ವಿಂಧ್ಯವಾಸಿನಿ ದೇವಿ ಆತನ ತಪಸ್ಸಿಗೆ ಮೆಚ್ಚಿ ಆತನ ಕನಸಿನಲ್ಲಿ ಕಾಣಿಸ್ಕೊಳ್ತಾಳೆ ನಂತರ ವಿಂಧ್ಯಾಟವಿಗೆ ಹೋಗಿ ಕಾಣಭೂತಿಯನ್ನು ಕಾಣು ಎಂದು ತಿಳಿಸ್ತಾಳೆ ಇದು ಮೂರನೇ ಶ್ಲೋಕದ ತಾತ್ಪರ್ಯ ಮಕ್ಕಳೇ ನಾಲ್ಕನೇ ಶ್ಲೋಕಕ್ಕೆ ಹೋಗೋಣ ಪುರತಃ ಗಚ್ಚಾ ವ್ಯಾಘ್ರವಾನರ ಸಂಕೀರ್ಣೆ ನಿಸ್ತೋಯಪ್ರಮಂ ತತ್ರ ಚಾಂಶು ನೆಗ್ರೋಧ ತರುಮೈಕ್ಷತ ಈ ಶ್ಲೋಕದಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ಯಾವಾಗ ವಿಂಧ್ಯವಾಸಿನಿ ದೇವಿ ಹೇಳ್ತಾಳೆ ಕನಸಿನಲ್ಲಿ ಬಂದು ರುಚಿಗೆ ನೀನು ವಿಂಧ್ಯಾಟವಿಗೆ ಹೋಗಿ ಕಾಣಭೂತಿಯನ್ನು ಕಾಣು ಅಂತ ಆಗ ಆತನು ವಿಂಧ್ಯಾಟವಿಯ ಬಳಿಗೆ ಬರ್ತಾನೆ ಎಲ್ಲಿಗೆ ಬರ್ತಾನೆ ವಿಂಧ್ಯಾಟವಿಗೆ ಬರ್ತಾನೆ ಆ ವಿಂಧ್ಯಾಟವಿ ಯಾವ ರೀತಿ ಇತ್ತು ಅನ್ನೋದನ್ನ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ ಮಕ್ಕಳೇ ಹುಲಿ ಕೋತಿ ಮುಂತಾದಂತಹ ಜಂತುಗಳಿಂದ ಕೂಡಿರುವಂತಹ ನೀರಿಲ್ಲದ ಕಾರಣದಿಂದ ಒರಟಾಗಿ ಬೆಳೆದಿರುವಂತಹ ಮರಗಳಿಂದ ತುಂಬಿರುವಂತಹ ಆ ವಿಂಧ್ಯ ವಾಸಿನಿ ಎನ್ನುವಂತಹ ಆ ಕಾಡಿನಲ್ಲಿ ಈ ವರರುಚಿಯು ಕಾಣಭೂತಿಯನ್ನ ಕಾಣಲು ಬಂದನು ಎಲ್ಲಿಗೆ ಬಂದ ಅನೇಕ ವ್ಯಾಘ್ರ ವಾನರ ಸಂಕೀರ್ಣೆ ಹುಲಿ ಕೋತಿ ಮುಂತಾದ ಜಂತುಗಳಿಂದ ಕೂಡಿರುವಂತಹ ನಿಸ್ತೋಯ ಪರುಷ ಒಣಗಿರುವಂತಹ ಗಿಡ ಮರಗಳಿಂದ ತುಂಬಿರುವಂತಹ ನೀರಿಲ್ಲದೆ ಒಣಗಿರುವ ಗಿಡ ಮರಗಳಿಂದ ತುಂಬಿರುವಂತಹ ಆ ವಿಂಧ್ಯ ಆಟವಿಯನ್ನ ಸಾ ಪ್ರಾಂಶುಂ ನೆಗ್ರೋಧತ ರುಮೈಕ್ಷತ ಆ ಕಾಣಭೂತಿಯನ್ನ ಕಾಣೋದಕ್ಕೋಸ್ಕರ ಈ ವಿಂಧ್ಯಾಟವಿಯನ್ನ ಪ್ರವೇಶಿಸ್ತಾನೆ ಯಾರು ವರರುಚಿ ಆತನು ಅಲ್ಲೇ ವಿಂಧ್ಯಾಟವಿಯಲ್ಲಿ ಅಲಡಾಡುತ್ತಿದ್ದಾಗ ಆತನ ಕಣ್ಣಿಗೆ ಒಂದು ದೊಡ್ಡದಾದಂತಹ ಆಲದ ಮರ ಅವನಿಗೆ ಕಾಣಿಸ್ತು ಅಂತ ಹೇಳ್ತಾರೆ ನೆಗ್ರೋಧ ತರುಮೈಕ್ಷತ ಅಲ್ಲಿ ಓಡಾಡ್ತಾ ಇರುವಾಗ ಅಲ್ದಾಡ್ತಾ ಇದ್ದ ಅವನು ಕಾಣಬೂತಿಯನ್ನ ಕಾಣಲು ವಿಂಧ್ಯಾಟವಿಯಲ್ಲಿ ಅಲದಾಡ್ತಿರುವಾಗ ಅವನ ಕಣ್ಣಿಗೆ ಏನು ಕಾಣಿಸ್ತು ಒಂದು ದೊಡ್ಡ ಆಲದ ಮರವು ಕಣ್ಣಿಗೆ ಕಾಣಿಸ್ತು ಅಂತ ಈ ಶ್ಲೋಕದ ಅರ್ಥ ಮಕ್ಕಳೇ ಒಟ್ಟಾರೆ ಈ ಶ್ಲೋಕದ ತಾತ್ಪರ್ಯ ಹೇಳಬೇಕು ಅಂದ್ರೆ ಯಾವಾಗ ಆ ವಿಂಧ್ಯ ದೇವತೆಯು ಈ ಪುಷ್ಪದಂತನ ಕನಸಿನಲ್ಲಿ ಕಾಣಿಸ್ಕೊಂಡ್ಲೋ ಆಗ ಕಾಣಬೂತಿಯನ್ನ ಕಾಣು ಎಂದು ಹೇಳಿರ್ತಾಳಲ್ವ ವಿಂಧ್ಯಾ ಆಟವಿಗೆ ಹೋಗಿ ಅದೇ ರೀತಿಯಾಗಿ ವಿಂಧ್ಯಾಟವಿಗೆ ಕಾಣಭೂತಿಯನ್ನು ಕಾಣಬೂತಿಯನ್ನ ಹುಡುಕೊಂಡು ಬರ್ತಾನೆ ಅಲ್ಲಿ ಹುಲಿ ಮತ್ತು ಕೋತಿ ಮುಂತಾದ ಜಂತುಗಳಿಂದ ಕೂಡಿರುವಂತಹ ಒರಟಾದ ಮರಗಳಿಂದ ಕೂಡಿರುವಂತಹ ಆ ವಿಧ್ಯಾ ಅಟವಿಯಲ್ಲಿ ಆತನು ಅಲ್ದಾಡ್ತಾ ಇರ್ತಾನೆ ಹೀಗೆ ಅಲ್ದಾಡ್ತಾ ಇರುವಾಗ ಆತನ ಕಣ್ಣಿಗೆ ಒಂದು ದೊಡ್ಡ ಆಲದ ಮರವು ಕಾಣಿಸಿಕೊಂಡಿತು ಎನ್ನುವುದು ಈ ಶ್ಲೋಕದ ತಾತ್ಪರ್ಯವಾಗುತ್ತೆ ಮಕ್ಕಳೇ ಈ ಶ್ಲೋಕದ ತಾತ್ಪರ್ಯ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸಿದ್ದೇನೆ ಪುರತಃ ಮಹಾ ಐದನೆಯ ಶ್ಲೋಕ ದದಶ ಸಮೀಪ ಪಿಶಾಚಾನಾಂ ಶತೈವೃತಂ ಕಾಣಭೂತಿಂ ಪಿಶಾಚಂತಂ ವರ್ಷ್ಮಣ ಸಾಲಸನ್ನಿಭಂ ಈ ಶ್ಲೋಕದಲ್ಲಿ ಏನು ಹೇಳ್ತಾರಪ್ಪ ಅಂದರೆ ಯಾವಾಗ ಅವನು ಕಾಣಭೂತಿಯನ್ನು ಕಾಣಬೇಕು ಅಂತ ಪುಷ್ಪದಂಥ ಅಲಿತಾ ಇರ್ತಾನೋ ಆಗ ಅವನ ಕಣ್ಣಿಗೆ ಆ ವಿಂಧ್ಯಾಟವಿಯಲ್ಲಿ ಒಂದು ದೊಡ್ಡ ಆಲದ ಮರ ಕಾಣುತ್ತೆ ಆ ಆಲದ ಮರವನ್ನು ನೋಡ್ತಾನೆ ಅವನು ಯಾರು ಆ ವರ ರುಚಿ ಕಾತ್ಯಾಯನ ಅಥವಾ ಪುಷ್ಪದಂಥ ಎಲ್ಲ ಕೂಡ ಒಂದೇ ಹೆಸರು ಮಕ್ಕಳೇ ಏನು ನೀವು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ ಹಾಗಾಗಿ ಆ ವರರುಚಿಯು ಆ ಆಲದ ಮರವನ್ನು ನೋಡ್ತಾನೆ ನೋಡಿದ ನಂತರ ಆ ಆಲದ ಮರದ ಸಮೀಪದಲ್ಲಿ ಆತನು ಸಾಲವೃಕ್ಷದಂತೆ ದೊಡ್ಡ ದೇಹವನ್ನ ಹೊಂದಿದಂತಹ ಕಾಣಭೂತಿಯನ್ನ ಕಾಣ್ತಾನೆ ಯಾರನ್ನ ಕಾಣ್ತಾನೆ ಆ ಮರದ ಸಮೀಪದಲ್ಲಿ ಆ ಆಲದ ಮರದ ಸಮೀಪದಲ್ಲಿ ಸಾಲ ವೃಕ್ಷದಂತೆ ದೊಡ್ಡ ದೇಹವನ್ನ ಹೊಂದಿರುವಂತಹ ಕಾಣಭೂತಿಯನ್ನ ಕಂಡನು ಯಾರು ವರರುಚಿ ಆತನು ವಿಂದ್ಯ ದೇವತೆಯ ಆದೇಶದಂತೆ ಕಾಣಭೂತಿಯನ್ನ ಕಾಣಲಿಕ್ಕೆ ಬಂದಿರ್ತಾನೆ ಆ ದೊಡ್ಡ ಆಲದ ಮರದ ಬಳಿ ಸಾಲ ವೃಕ್ಷದಂತೆ ದೇಹವನ್ನು ಹೊಂದಿರುವಂತಹ ಯಾರನ್ನ ನೋಡ್ತಾನೆ ಆ ಕಾಣಭೂತಿಯನ್ನ ಕಂಡನು ಅವನ ಸುತ್ತ ನೂರಾರು ಪಿಶಾಚಿಗಳು ಅವನನ್ನ ಸುತ್ತುವರೆದಿದ್ವಂತೆ ಯಾರನ್ನ ಕಾಣಭೂತಿಯನ್ನ ನೂರಾರು ಪಿಶಾಚಿಗಳು ಸುತ್ತುವರೆದಿದ್ದವು ಎನ್ನುವುದು ಈ ಶ್ಲೋಕದ ಅರ್ಥ ಆಗುತ್ತೆ ಮಕ್ಕಳೇ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಈ ಶ್ಲೋಕದ ತಾತ್ಪರ್ಯ ಈ ರೀತಿ ಬರುತ್ತೆ ಆ ಆಲದ ಮರದ ಸಮೀಪದಲ್ಲಿ ಸಾಲ ವೃಕ್ಷದಂತೆ ದೊಡ್ಡದಾಗಿರುವಂತಹ ದೇಹವುಳ್ಳಂತಹ ಈ ಕಾಣಭೂತಿಯನ್ನು ಅವನು ಕಾಣ್ತಾನೆ ಆ ಕಾಣಭೂತಿಯಾದರೂ ಅವನ ಸುತ್ತ ನೂರಾರು ಪಿಶಾಚಿಗಳು ಸುತ್ತುವರೆದಿರುತ್ತೆ ಯಾರ ಸುತ್ತ ಆ ಕಾಣಭೂತಿಯ ದೊಡ್ಡ ದೇಹವನ್ನು ಹೊಂದಿರುವಂತಹ ಆ ಕಾಣಭೂತಿಯ ಸುತ್ತ ನೂರಾರು ಪಿಶಾಚಿಗಳು ಸುತ್ತುವರೆದಿರುತ್ತದೆ ಅನ್ನೋದೇ ಈ ಶ್ಲೋಕದ ತಾತ್ಪರ್ಯ ಈ ರೀತಿಯಾಗುತ್ತೆ ಇಲ್ಲಿಗೆ ಒಟ್ಟು ಐದು ಶ್ಲೋಕಗಳು ಆಗಿದೆ ನಿಮಗೆ ಈ ಶ್ಲೋಕದ ತಾತ್ಪರ್ಯಗಳು ಕೂಡ ಅರ್ಥ ಆಗ್ತದೆ ಅಂತ ಭಾವಿಸ್ತೀನಿ ಮುಂದಿನ ಶ್ಲೋಕಕ್ಕೆ ಹೋಗೋಣ ಪುರತಃ ಗಚ್ಚಾಮ ಸ ಕಾಣಭೂತಿನ ದೃಷ್ಟ ಕೃತಪಾದೋಪ ಸಂಗ್ರಹ ಕಾತ್ಯ ಏನೋ ಜಗಾದೈ ನಂ ಉಪವಿಷ್ಟ ಕ್ಷಣಾಂತರೇ ಅನಂತರ ಏನಾಗತ್ತೆ ವರರುಚಿಯು ಆ ಕಾಣುಭೂತಿಯನ್ನ ಕಾಣ್ತಾನೆ ಆಲದ ಮರದ ಹತ್ರ ಅದರ ಸುತ್ತ ಕೂಡ ಆ ಕಾಣಭೂತಿಯ ಸುತ್ತ ನೂರಾರು ಪಿಶಾಚಿಗಳು ಇರುತ್ತವೆ ಆಮೇಲೆ ಏನಾಗುತ್ತಪ್ಪ ಅಂದ್ರೆ ಆ ವರರುಚಿಯನ್ನ ನೋಡಿದ ತಕ್ಷಣ ವರ ರುಚಿಯನ್ನ ನೋಡಿದ ತಕ್ಷಣ ಕಾಣಭೂತಿಯು ಆತನ ಕಾಲಿಗೆ ನಮಸ್ಕಾರವನ್ನ ಮಾಡ್ತಾನಂತೆ ಯಾರು ಆ ಕಾಣುಭೂತಿಯು ವರ ರುಚಿಗೆ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾನೆ ಕೃತ ಪಾದೋಪ ಸಂಗ್ರಹ ವರ ರುಚಿಯನ್ನ ನೋಡಿದ ತಕ್ಷಣವೇ ಕಾಣಭೂತಿಯು ಆ ವರ ರುಚಿಗೆ ಪಾದಗಳಿಗೆ ನಮಸ್ಕಾರವನ್ನ ಮಾಡ್ತಾನೆ ಆಗ ವರರುಚಿಯು ಕುಳಿದುಕೊಂಡು ಕಾಣಭೂತಿಗೆ ಈ ರೀತಿಯಾಗಿ ಹೇಳಿದನು ಅನ್ನೋದು ಈ ಶ್ಲೋಕದ ಅರ್ಥವಾಗುತ್ತೆ ಮಕ್ಕಳೇ ಯಾವಾಗ ಆ ಆಲದ ಮರದ ಬಳಿ ಕಾಣಭೂತಿಯನ್ನು ನೋಡ್ತಾನೋ ನೋಡಿದ ತಕ್ಷಣ ಆ ಕಾಣುಭೂತಿ ಏನು ಮಾಡುತ್ತಪ್ಪ ಅಂದರೆ ಈ ವರ ರುಚಿಗೆ ನಮಸ್ಕಾರವನ್ನು ಮಾಡುತ್ತೆ ಕಾಲು ಮುಟ್ಟಿ ನಮಸ್ಕಾರವನ್ನು ಮಾಡ್ತಾನೆ ಆಗ ಆ ರೀತಿ ನಮಸ್ಕಾರ ಮಾಡಿದ್ದನ್ನು ನೋಡಿದಂತಹ ವರರುಚಿ ಕುಳಿತುಕೊಂಡು ಕಾರಣಭೂತಿಗೆ ಈ ರೀತಿಯಾಗಿ ಹೇಳ್ತಾನೆ ಅನ್ನೋದು ಈ ಶ್ಲೋಕದ ತಾತ್ಪರ್ಯ ಆಗುತ್ತೆ ಮಕ್ಕಳೇ ಈ ಶ್ಲೋಕದ ತಾತ್ಪರ್ಯ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸಿದ್ದೇನೆ ಪುರತಃ ಗಚ್ಚಾಮ ಮುಂದಿನ ಶ್ಲೋಕಕ್ಕೆ ಹೋಗೋಣ ಮುಂದಿನ ಶ್ಲೋಕ ಏಳನೆಯ ಶ್ಲೋಕವನ್ನು ನೋಡೋಣ ಮಕ್ಕಳೇ ಸದಾಚಾರೋ ಭವಾನೇವಂ ಕಥಮೇತಾಂ ಗತಿಂ ಗತಃ ತುತ್ವ ಕೃತಸೌಹಾರ್ದಂ ಕಾಣಭೂತಿ ಸ್ತಮಬ್ರವೀತ್ ಆ ನಂತರ ಈ ಏಳನೇ ಶ್ಲೋಕದಲ್ಲಿ ಏನು ಹೇಳ್ತಾನಪ್ಪ ಅಂದರೆ ವರರುಚಿಗೆ ಆಶ್ಚರ್ಯ ಆಗುತ್ತೆ ಆ ಕಾಣುಭೂತಿಯ ಸ್ವಭಾವವನ್ನು ನೋಡಿ ಯಾಕೆ ಅಂದರೆ ಒಳ್ಳೆಯ ವ್ಯಕ್ತಿತ್ವ ಇರೋ ಮಾತ್ರ ಯಾರನ್ನಾರ ನೋಡಿದಾಗ ನಮಸ್ಕಾರವನ್ನು ಮಾಡುವಂಥದ್ದು ಹಾಗಾಗಿ ಇಷ್ಟೊಂದು ಒಳ್ಳೆಯ ನಡವಳಿಕೆ ಇರುವಂತಹ ನಿನ್ಗೆ ಯಾಕೆ ಈ ಸ್ಥಿತಿ ಬಂತು ಅಂತ ವರರುಚಿ ಆ ಕಾಣುಭೂತಿಗೆ ಕೇಳ್ತಾನೆ ಆ ಮಾತನ್ನ ಕೇಳಿ ಸ್ನೇಹಪೂರ್ವಕವಾಗಿ ಕಾಣಭೂತಿಯೋ ಈ ರೀತಿಯಾಗಿ ಹೇಳುತ್ತೆ ಅನ್ನೋದು ಈ ಶ್ಲೋಕದ ಅರ್ಥ ಆಗುತ್ತೆ ಮಕ್ಕಳೇ ಈ ಶ್ಲೋಕದ ಒಟ್ಟಾರೆ ತಾತ್ಪರ್ಯವನ್ನು ಒಮ್ಮೆ ಹೇಳ್ತೀನಿ ವರರುಚಿ ಕಾಣಭೂತಿಗೆ ಹೇಳ್ತಾನೆ ಇಷ್ಟೊಂದು ಒಳ್ಳೆಯ ಗುಣವಿರುವಂತಹ ನಿನಗೆ ಯಾಕೆ ಈ ರೀತಿಯಾದಂತಹ ಸ್ಥಿತಿ ಬಂದಿದೆ ಉತ್ತಮವಾದಂತಹ ನಡವಳಿಕೆಯನ್ನು ನೀನು ಹೊಂದಿದ್ರೂ ಕೂಡ ನಿನಗೆ ಯಾಕೆ ಈ ರೀತಿಯಾದಂತಹ ಗತಿ ಬಂದಿದೆ ಅಂತ ವರರುಚಿ ಕಾಣಭೂತಿಗೆ ಕೇಳ್ತಾನೆ ಆಗ ಕಾಣಭೂತಿಯು ವರರುಚಿಯ ಮಾತನ್ನ ಕೇಳಿ ಸ್ನೇಹಪೂರ್ವಕವಾಗಿ ಆ ವರರುಚಿಗೆ ಈ ರೀತಿಯಾಗಿ ಹೇಳುತ್ತೆ ಏನು ಹೇಳುತ್ತೆ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ನೋಡೋಣ ಪುರತಃ ಗಚ್ಚಾಮಹ ಎಂಟನೆಯ ಶ್ಲೋಕ ಸ್ವತೋಮೆ ನಾಸ್ತಿ ವಿಜ್ಞಾನಂ ಕಿಂತೂ ಸರ್ವಾನ್ಮಯ ಉಜ್ಜೈನ್ಯಾಮ್ ಸ್ಮಶಾನ ಯತ್ ಶೃಣು ನಂತರ ಕಾಣಭೂತಿ ಹೇಳುತ್ತೆ ನೋಡು ಈ ವಿಚಾರವಾಗಿ ನನಗೆ ಏನೂ ಕೂಡ ತಿಳಿದಿಲ್ಲ ಆದರೆ ನಾನು ಉಜ್ಜಯಿನಿಯ ಸ್ಮಶಾನದಲ್ಲಿ ಶಿವನಿಂದ ಏನನ್ನ ಕೇಳಲ್ಪಟ್ಟನೋ ಅದನ್ನು ನಿನಗೆ ಹೇಳ್ತೀನಿ ಅಂತ ಹೇಳುತ್ತೆ ಸ್ವತಃ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ನಾನು ಉಜ್ಜಯಿನಿಯ ಸ್ಮಶಾನದಲ್ಲಿ ಶಿವನಿಂದ ಏನನ್ನ ಕೇಳಿದ್ನೋ ಅದನ್ನು ಹೇಳ್ತೀನಿ ಅಂತ ಹೇಳುತ್ತೆ ಯತ್ ಶೃಣು ತತ್ಕಥಯಾಮಿ ಉಜ್ಜಯನ್ಯಂ ಶ್ಮಶಾನೇ ಯತ್ ಶುಣು ತತ್ ಕಥೆಯಾಮಿ ಏನು ಹೇಳುತ್ತಪ್ಪ ಅಂದರೆ ನನಗೆ ಈ ಬಗ್ಗೆ ಸ್ವತಃ ಏನೂ ಕೂಡ ತಿಳಿದಿಲ್ಲ ನಾನು ಯಾಕೆ ಈ ರೀತಿ ಆಗಿದ್ದೀನಿ ಅಂತ ನನಗೆ ಖಂಡಿತವಾಗ್ಲೂ ನನಗೆ ಸ್ವತಃ ಏನೂ ಗೊತ್ತಿಲ್ಲ ಉಜ್ಜಯನಿಯ ಸ್ಮಶಾನದಲ್ಲಿ ಶಿವನಿಂದ ನಾನೇನನ್ನು ಕೇಳಿದ್ದೇನೋ ಅದನ್ನು ಹೇಳುತ್ತೇನೆ ಕೇಳು ಅಂತ ಹೇಳುತ್ತೆ ಯಾವುದು ಆ ಕಾಣಭೂತಿ ಎನ್ನುವಂತಹ ಪಿಶಾಚಿ ಉಜ್ಜಯಿನಿಯ ಸ್ಮಶಾನದಲ್ಲಿ ಶಿವನಿಂದ ನಾನು ಏನನ್ನು ಕೇಳಲ್ಪಟ್ಟಿದ್ದೇನೋ ಅದನ್ನು ಹೇಳ್ತೇನೆ ಅಂತ ವರ ರುಚಿಗೆ ಹೇಳುತ್ತೆ ಎನ್ನುವಲ್ಲಿಗೆ ಇಂದಿನ ಪಾಠ ಮುಕ್ತಾಯವಾಗುತ್ತೆ ಮಕ್ಕಳೇ ಮುಂದಿನ ತರಗತಿಯಲ್ಲಿ ಆ ಕಾಣುಭೂತಿ ಎನ್ನುವಂತಹ ಆ ಪಿಶಾಚಿ ಏನು ಹೇಳುತ್ತೆ ಯಾರಿಗೆ ಈ ವರ ರುಚಿಗೆ ಅನ್ನೋದನ್ನ ನೋಡೋಣ ಮಕ್ಕಳೆ ಆಯ್ತಾ ಹಾಗಾಗಿ ಈ ಇವತ್ತಿನ ಪಾಠ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಮಕ್ಕಳೇ ಈ ಶ್ಲೋಕದ ತಾತ್ಪರ್ಯ ಕೂಡ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಇಂದಿನ ಕತೆಯ ಸಾರಾಂಶವನ್ನ ಒಮ್ಮೆ ಮೆಲುಕು ಹಾಕಿ ನೋಡೋಣ ಈ ಪಾಠವನ್ನ ಸೋಮದೇವ ಎನ್ನುವಂತಹ ಕವಿ ಬರೆದಿರುವಂತಹದ್ದು ಕಾಶಿರಾಜನಾದಂತಹ ಸೋಮದೇವನ ಪತ್ನಿಯಾದಂತಹ ಸೂರ್ಯಮತಿಯ ವಿನೋದಕ್ಕಾಗಿ ಅನಂತರಾಜನು ಕಥೆಯನ್ನು ಬರೆಯೋಕೆ ಹೇಳಿದಾಗ ಈ ಕಥೆಯನ್ನ ಅಂದರೆ ಈ ಕಥಾ ಸಾಗರ ಎನ್ನುವಂತಹ ಗ್ರಂಥವನ್ನ ಬರೆದ್ರು ಯಾರು ಸೋಮದೇವ ಕವಿಯು ಆ ಸೂರಮತಿಯಾದರೂ ಧರ್ಮಶಾಸ್ತ್ರಗಳಲ್ಲಿ ಒಳ್ಳೆಯ ಆಸಕ್ತಿಯನ್ನ ಹೊಂದಿದವಳಾಗಿರ್ತಾಳೆ ಹೀಗೆ ಇರುವಾಗ ಈ ಕಥೆಗಳ ಸಾಗರ ಎನ್ನುವಂತಹ ಈ ಕಥಾ ಸಾಗರವನ್ನ ಆಕೆಯ ಚಿತ್ತವಿನೋದಕ್ಕಾಗಿ ಕಾಶಿರಾಜನ ಆಜ್ಞೆಯ ಮೇಲೆಗೆ ಬರಿತಾನೆ ಸೋಮದೇವ ಕವಿ ಈ ಕಥಾ ಸಾಗರ ಎಂಬ ಒಂದು ಗ್ರಂಥವನ್ನ ಬರಿತಾನೆ ಯಾರು ಸೋಮದೇವ ಕವಿ ಈ ಕಥಾ ಸರಿಸಾಗರದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಸಾವಿರದ ಐನೂರು ಶ್ಲೋಕಗಳಿವೆ ಮಕ್ಕಳೇ ಎಲ್ಲವೂ ಕೂಡ ಇದು ಕತೆಗೆ ಹೆಚ್ಚಿನ ಮಾನ್ಯತೆ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಅತಿಯಾದ ಅಲಂಕಾರಗಳಿಗಾಗಿ ಬೇರೆ ವಿಚಾರಗಳಿಗಾಗಿ ವೈಭವೀಕರಣ ಇಲ್ಲ ಹಾಗಾಗಿ ಕತೆಗಳು ಬಹಳ ಮಧುರವಾಗಿರುವಂಥದ್ದು ಹಾಗಾಗಿ ಕತೆಗಳು ಬಹಳ ಸುಂದರವಾಗಿ ಕತೆಗೆ ಪ್ರಾಶಸ್ತ್ಯವನ್ನ ಕೊಟ್ಟಿರುವಂಥದ್ದು ಹಾಗಾಗಿ ಇದರಲ್ಲಿ ಒಟ್ಟು ಲಂಬಕಗಳೆಂಬ ಹದಿನೆಂಟು ವಿಭಾಗಗಳಿದೆ ಅಂತ ಹೇಳಿದ್ರು ಅದಾದ ನಂತರ ಈ ಕಥೆಗಳೆಂಬ ನದಿಗಳ ಸಾಗರವೇ ಆಗಿರೋದ್ರಿಂದ ಇದಕ್ಕೆ ಕಥಾ ಸರಿಸಾಗರ ಸಾಗರ ಅಂತ ಹೆಸರು ಕೊಟ್ಟಿದ್ದಾರೆ ಅಂತಾನು ಹೇಳಿದ್ರು ಈ ಪ್ರಸ್ತುತ ಭಾಗದಲ್ಲಿ ನಿಮಗೆ ಪುಷ್ಪದಂತ ಕಥಾ ಎನ್ನುವಂತಹ ಕಥಾಭಾಗವನ್ನ ಕೊಟ್ಟಿದ್ದಾರೆ ಈ ಕಥಾಭಾಗದಲ್ಲಿ ಕಥಾವಸ್ತು ಏನಪ್ಪಾ ಅಂದ್ರೆ ಈ ಕಥಾವಸ್ತು ಏನಪ್ಪಾ ಅಂದ್ರೆ ಶಿವನು ಪಾರ್ವತಿಗೆ ರಮ್ಯವಾದಂತಹ ಅಪೂರ್ವವಾದಂತಹ ಕಥೆಗಳನ್ನ ಹೇಳ್ತಾ ಇರ್ತಾನೆ ಆ ಕತೆಗಳನ್ನ ಕದ್ದು ಕೇಳಿದಂತಹ ಶಿವಗಣ ಹಾಗೂ ಮಿತ್ರಗಣಗಳು ಶಾಪಗ್ರಸ್ತರಾಗಿ ಭೂಮಿಯಲ್ಲಿ ಹುಟ್ಟಿ ಕಾಣುಭೂತಿ ಎನ್ನುವಂತಹ ಪಿಶಾಚನಿಗೆ ಕತೆಯನ್ನು ಹೇಳುತ್ತಾರೆ ಅನಂತರ ಅವನು ಆ ಕಥೆಯನ್ನ ಗುಣಾಡಿಯನಿಗೆ ಹೇಳುತ್ತಾನೆ ಆನಂತರ ಗುಣಾಡಿಯನು ಅದಕ್ಕೊಂದು ಕಥಾಪೀಠವನ್ನ ರಚಿಸ್ತಾನೆ ನಂತರ ಆ ಕಥೆಯನ್ನು ಕೇಳಿದಂತಹ ಗಣಗಳಿಗೆ ಶಾಪ ವಿಮೋಚನೆಯಾಗುತ್ತದೆ ಎನ್ನುವುದು ಪ್ರಸ್ತುತ ಪಾಠದ ಕಥೆಯಾಗಿದೆ ಹಾಗಾಗಿ ಇಲ್ಲಿ ಪುಷ್ಪದಂತ ಕಥೆಯಲ್ಲಿ ನಿಮಗೆ ಏನು ವಿವರಿಸಿದಾರಪ್ಪ ಅಂದ್ರೆ ಪುಷ್ಪದಂತನು ಶಾಪಗ್ರಸ್ತನಾಗಿರ್ತಾನಲ್ವಾ ಆತನು ಪುಷ್ಪದಂತನು ಮಾನವ ಶರೀರವನ್ನ ಹೊಂದಿ ವರರುಚಿ ಹಾಗೂ ಕಾತ್ಯಾಯನ ಎಂಬ ಹೆಸರಿನಿಂದ ಖ್ಯಾತನಾಗಿ ಸಂಚರಿಸ್ತಿರ್ತಾನೆ ಅನಂತರ ಈತನು ನಂದರಾಜನ ಆಸ್ಥಾನದಲ್ಲಿಯೂ ಕೂಡ ಮಂತ್ರಿಯಾಗಿ ಕೆಲಸವನ್ನು ಮಾಡ್ತಾನೆ ಒಮ್ಮೆ ಈತನಿಗೆ ಲೌಕಿಕ ವಿಚಾರಗಳಲ್ಲಿ ಬೇಸರ ಬಂದು ತಾನು ವಿಂಧ್ಯದೇವತೆಯ ದರ್ಶನವನ್ನು ಮಾಡಲು ಹೊರಡ್ತಾನೆ ಆನಂತರ ವಿಂಧ್ಯದೇವತೆಯನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ ವಿಂಧ್ಯದೇವತೆಯ ಕುರಿತು ತಪಸ್ಸು ಮಾಡಿದಾಗ ಆಕೆಯು ಆತನಿಗೆ ಸ್ವಪ್ನದಲ್ಲಿ ಕಾಣಿಸ್ಕೊಳ್ತಾಳೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಹೇಳ್ತಾಳೆ ನೀನು ವಿಂಧ್ಯಾಟವಿಗೆ ಹೋಗಿ ಅಲ್ಲಿ ಕಾಣುಭೂತಿಯನ್ನು ಕಾಣು ಅಂತ ಹೇಳಿ ಹೇಳ್ತಾಳೆ ಅದರಂತೆಯೇ ಆತನು ಹುಲಿ ಹಾಗೂ ಕೋತಿ ಹಾಗೂ ಜಂತುಗಳಿಂದ ತುಂಬಿರುವಂತಹ ಆ ವಿಂಧ್ಯಾಟವಿಯನ್ನು ಪ್ರವೇಶ ಮಾಡ್ತಾನೆ ಅಲ್ಲಿ ನೀರಿಲ್ಲದ ಕಾರಣ ಒರಟಾಗಿ ಬೆಳೆದಿದಂತಹ ಮರಗಳಿಂದ ಕೂಡಿರುವಂತಹ ವಿಂಧ್ಯಾಟವಿಯನ್ನು ಪ್ರವೇಶ ಮಾಡ್ತಾನೆ ಆತನು ನಂತರ ಕಾಣಭೂತಿಯನ್ನು ಹುಡುಕಲು ಅಲ್ಲಿ ಇಲ್ಲಿ ಅಂತ ಸಂಚರಿಸ್ತಾ ಇರ್ತಾನೆ ಆ ವಿಂಧ್ಯಾಟವಿಯಲ್ಲಿ ಆಗ ಆತನಿಗೆ ಒಂದು ದೊಡ್ಡ ಆಲದ ಮರವು ಕಾಣಿಸ್ಕೊಳ್ತದೆ ಏನು ಕಾಣಿಸ್ಕೊಳ್ಳುತ್ತದೆ ದೊಡ್ಡದಾಗಿರುವಂತಹ ಒಂದು ಆಲದ ಮರ ಕಾಣಿಸ್ಕೊಳ್ಳುತ್ತದೆ ಅದರ ಸಮೀಪದಲ್ಲಿ ಸಾಲವೃಕ್ಷದಂತೆ ದೊಡ್ಡದಾಗಿ ದೇಹವನ್ನು ಹೊಂದಿರುವಂತಹ ಕಾಣಭೂತಿಯನ್ನು ಕಂಡನು ಯಾರನ್ನ ನೋಡ್ತಾನೆ ವರರುಚಿ ಕಾಣಭೂತಿಯನ್ನು ನೋಡಿದನು ಆತನ ಸುತ್ತಲೂ ಕೂಡ ನೂರಾರು ಪಿಶಾಚಿಗಳು ಸುತ್ತುವರೆದಿದ್ದವು ಯಾರನ್ನ ಕಾಣಭೂತಿಯನ್ನು ಸುತ್ತಲೂ ಕೂಡ ನೂರಾರು ಪಿಶಾಚಿಗಳು ಸುತ್ತುವರೆದಿದ್ದವು ಅದಾದ ನಂತರ ಯಾವಾಗ ವರರುಚಿಯು ಆ ಕಾಣಭೂತಿಯನ್ನು ಕಾಣುತ್ತಾನೋ ಆಗ ತಕ್ಷಣವೇ ಆ ಕಾಣಭೂತಿಯು ವರರುಚಿಯನ್ನು ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಾನೆ ವರರುಚಿಯ ಪಾದಗಳನ್ನು ಮುಟ್ಟಿ ಆ ಕಾಣಭೂತಿಯು ನಮಸ್ಕಾರವನ್ನು ಮಾಡಿಕೊಳ್ತಾನೆ ಆನಂತರ ಯಾವಾಗ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಾನೋ ಕಾಣಭೂತಿಯೋ ಆಗ ವರ ರುಚಿಯು ಕುಳಿತುಕೊಂಡು ಕಾಣಭೂತಿಗೆ ಈ ರೀತಿಯಾಗಿ ಹೇಳ್ತಾನೆ ಏನು ಹೇಳ್ತಾನಪ್ಪ ಅಂದರೆ ಕೇಳ್ತಾನೆ ಕಾಣಭೂತಿಯನ್ನು ಇಷ್ಟೊಂದು ಉತ್ತಮವಾದಂತಹ ನಡವಳಿಕೆಯುಳ್ಳ ನಿನಗೆ ಯಾತಕ್ಕೋಸ್ಕರವಾಗಿ ಈ ರೀತಿಯಾದಂತಹ ಸ್ಥಿತಿ ಬಂದಿದೆ ಅಂತ ಪ್ರಶ್ನೆಯನ್ನು ಮಾಡ್ತಾನೆ ಯಾರು ವರ ರುಚಿ ಕಾಣುಭೂತಿಗೆ ಪ್ರಶ್ನೆಯನ್ನು ಮಾಡ್ತಾನೆ ಯಾವಾಗ ವರ ರುಚಿ ಈ ರೀತಿ ಕೇಳಿದ್ನೋ ಆಗ ಕಾಣುಭೂತಿಯು ಸ್ನೇಹಪೂರ್ವಕವಾಗಿ ಏನು ವಿಚಾರ ನಡೆದಿತ್ತು ಎನ್ನುವಂತಹ ಮಾತುಗಳನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ ಏನ್ ಹೇಳುತ್ತಪ್ಪ ಕಾಣಭೂತಿ ವರರುಚಿಗೆ ಅಂದ್ರೆ ಹೇಳ್ತಾನೆ ನನಗೆ ಈ ಬಗೆಗೆ ಸ್ವತಃ ಏನೂ ವಿಚಾರಗಳು ತಿಳಿದಿಲ್ಲ ನನಗೆ ಸ್ವತಃ ಇದ್ರ ಬಗ್ಗೆ ಯಾವ ವಿಚಾರವೂ ಕೂಡ ತಿಳಿದಿಲ್ಲ ಆದರೆ ಉಜ್ಜಯಿನಿಯ ಸ್ಮಶಾನದಲ್ಲಿ ಶಿವನಿಂದ ನಾನು ಏನನ್ನು ಕೇಳಿದ್ದೇನೋ ಅದನ್ನು ನಿನಗೆ ತಿಳಿಸುತ್ತೇನೆ ಅಂತ ಹೇಳುತ್ತೆ ಯಾವುದು ಕಾಣಭೂತಿ ಎನ್ನುವಂತಹ ಪಿಶಾಚಿ ವರರುಚಿಗೆ ಹೇಳುತ್ತೆ ಉಜ್ಜಯಿನಿಯ ಆ ಸ್ಮಶಾನದಲ್ಲಿ ಶಿವನಿಂದ ನಾನು ಏನನ್ನು ಕೇಳಲ್ಪಟ್ಟೆನೋ ಆ ಕಥೆಯನ್ನು ನಿನಗೆ ಹೇಳ್ತೀನಿ ನನಗೆ ಯಾಕೆ ಈ ರೀತಿಯಾದಂತಹ ಅವಸ್ಥೆ ಬಂದಿದೆ ಅನ್ನೋದು ನನಗೆ ತಿಳಿಯೋದು ಆದರೆ ನಾನು ಉಜ್ಜಯಿನಿಯ ಸ್ಮಶಾನದಲ್ಲಿ ಶಿವನಿಂದ ಏನನ್ನು ಕೇಳಿದ್ದೇನೋ ಅದನ್ನು ನಾನು ಸವಿಸ್ತಾರವಾಗಿ ಹೇಳ್ತೀನಿ ಅಂತ ಹೇಳಿ ಕಾಣಭೂತಿ ಹೇಳೋದಕ್ಕೆ ಶುರು ಮಾಡುತ್ತೆ ಏನು ಹೇಳುತ್ತೆ ವಿಚಾರಗಳನ್ನು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಮಕ್ಕಳೇ ಇಂದಿನ ಪಾಠದ ಸಾರಾಂಶ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ತರಗತಿಗಳಲ್ಲಿ ಪಾಠದ ಮುಂದಿನ ವಿಭಾಗವನ್ನು ನೋಡೋಣ ಅಲ್ಲಿಯವರೆಗೂ ಧನ್ಯವಾದ ಶುಭ